ತುಂಬ ಜನ ತಾರ್ಬೇಕು ಅಂತ ಕೇಳ್ತಿರ್ತೀರಾ. ಸೊ ನಿಮಗೋಸ್ಕರ ಇವತ್ತು ತಾರ್ದ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ದು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ಯಾವ್ಯಾವ ಶೋರೂಮಲ್ಲಿ ಎಷ್ಟು ತಾರ್ಗಳಿದೆ ಎಲ್ಲನೂ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಬನ್ನಿ ವೀಡಿಯೋಗೆ ಹೋಗೋಣ. ಆಯ್ತಾ, ಮೈಸೂರಲ್ಲಿ ನಾನು ಇವತ್ತು ಬಂದಿರೋದು ಕಾರ್ ಯೂನಿವರ್ಸ್ ಅನ್ನೋ ಒಂದು ಶೋರೂಮ್ಗೆ. ಈ ಶೋರೂಮ್ ಎಲ್ಲಿರುತ್ತೆ ಎಲ್ಲನೂ ಕೂಡ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ನಿಮ್ಮ ಶೋರೂಮ್ ಅಡ್ರೆಸ್ ಎಲ್ಲಿ ಬರುತ್ತೆ ಇದು? ಸರ್, ನಮ್ಮದು ಶೋರೂಮ್ ಅಡ್ರೆಸ್ ಬಂದು ಮೈಸೂರಲ್ಲಿ ಸರ್, ವಿಜಯ ಬ್ಯಾಂಕ್ ಸರ್ಕಲ್ ಇದೆ. ನಿಯರ್ ನಿಮಗೆ ವಿಜಯ ಬ್ಯಾಂಕ್ ಸರ್ಕಲ್ಲು ವೆಸ್ಟ್ ಬಟ್ಟೆ ಶೋರೂಮ್ ಬರುತ್ತೆ. ಓಕೆ, ಎಷ್ಟು ಕಾರ್ಗಳಿರುತ್ತೆ ನಿಮ್ಮ ಹತ್ರ? ಸರ್, ನಮ್ಮ ಹತ್ರ 50+ ವೆಹಿಕಲ್ ಇದೆ ಸರ್. ಕಾರ್ ಎಷ್ಟಿದೆ ಇವತ್ತು? ಕಾರ್ ನಮ್ಮ ಹತ್ರ ಒಂದು ವೆಹಿಕಲ್ ಇದೆ ಸರ್ ಪ್ರೆಸೆಂಟ್. ಅಟ್ ಪ್ರೆಸೆಂಟ್ ಒಂದಿದೆ? ಹೌದು. ಓಕೆ, ಮತ್ತೆ ಇವ್ರ ಹತ್ರ ಎರಿಟಿಗ ಇರ್ಬೋದು, ಪ್ರತಿಯೊಂದು ಗಾಡಿ ಕೂಡ ಅವೈಲಬಿಲಿಟಿ ಇರುತ್ತೆ. ಯಾವುದೇ ಬೇಕಾದ್ರೂ ಕೂಡ ಇವ್ರು ಕರೆ ಮಾಡ್ಬೋದು. ಬಟ್ ಇವತ್ತಿನ ವೀಡಿಯೋ ಕೇವಲ ಮಹೇಂದ್ರ ತಾರ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ಮಾಡೋದು ಯಾವುದು ಇದು? ಸರ್, ಇದು 21 ಮಾಡಲ್ಲು, ಸಿಂಗಲ್ ಓನರ್ ಸರ್. ಓಕೆ, K10 ಚಾಮರಾಜನಗರ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. 2020 ಏಕಮಲಿಕರ ಗಾಡಿ. 21. ಓಕೆ, ಪೆಟ್ರೋಲ್ ಡೀಸೆಲ್ ಇದು? ಸರ್, ಡೀಸೆಲ್. 4x4 ಸರ್, ಇದು 21 ಮಾಡಲ್ಲು, ಸಿಂಗಲ್ ಓನರ್, 4x4 ಆಟ್ ಟಾಪ್. ಆಟ್ ಟಾಪ್, ಹೌದು. 28,000 ಡ್ರೈವಿಂಗ್ ನೋಡಿದೆ. ಓಕೆ, ಮ್ಯಾನ್ಯುವಲ್ ಇದು? ಹೌದು, ಮ್ಯಾನ್ಯುವಲ್. ಎಷ್ಟು ಹೊಡಿದೆ ಅಂದ್ರೆ? 28,000 ನೋಡಿದೆ. ಎಷ್ಟು ಬರ್ಬೋದು ಮೈಲೇಜ್ ಇದು? ಸರ್, ನಿಮ್ಗೆ ಸಿಕ್ಕಿದ್ರೆ ಒಂದು 13-14 ಸಿಗುತ್ತೆ ಸರ್ ಮೈಲೇಜ್. ಓಕೆ, ಏರ್ ಬ್ಯಾಗ್ ಎಲ್ಲ? ಏರ್ ಬ್ಯಾಗ್ ಎಲ್ಲ ಇದೆ ಸರ್. ಓಕೆ, ಇದರಲ್ಲಿ ಏರ್ ಬ್ಯಾಗ್ ಪ್ರತಿಯೊಂದು ಕೂಡ ಇರುತ್ತೆ, ಜೊತೆಗೆ ನಿಮಗೆ ಟಸ್ಕಿನ್ ಸಿಸ್ಟಮ್ ಕೂಡ ಇರುತ್ತೆ. ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್, ಇದು 16.5 ಲಕ್ಷ ನೆಗೋಷಿಯಬಲ್ ಸರ್. ಓಕೆ, ಹೊಸದೇನೆ ಅಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ. ಇಲ್ಲ ಸರ್, ಶೋರೂಮ್ ಪ್ರೈಸ್ ಬಂದು ಆನ್ ರೋಡ್ ನಿಮಗೆ 20,40,000 ಇದೆ ಶೋರೂಮ್ ಪ್ರೈಸ್. 20,40,000 ವೆಹಿಕಲ್, ಹೌದು. ಓಕೆ, ಅಂದ್ರೆ ಯಾವ ವೇರಿಯಂಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಡಿಪೆಂಡ್ ಆಗುತ್ತೆ ನಿಮ್ಗೆ ಆಟ್ ಟಾಪ್, ಸಾಫ್ಟ್ ಟಾಪ್ ಅದೆಲ್ಲ ಬರುತ್ತೆ. ನಿಮ್ ಬುಕಿಂಗ್ ನಿಮ್ 3 months ಏನೇ ಇದೆ ಈಗ? ಓಕೆ, 3 months ಬುಕಿಂಗ್ ಇದೆ. ಓಕೆ, ಇದು ಈ ವೆಹಿಕಲ್ ಬಂದು 20,40,000 ಇದೆ ಶೋರೂಮ್ ಪ್ರೈಸ್ ಆನ್ ರೋಡ್ ಈಗ. ಓಕೆ ಸರಿ, ಈಗ ಲೋನ್ ಅಂತ ಬಂದ್ರೆ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ ಇದಕ್ಕೆ? ಸರಿ, 1 ಲಕ್ಷ ಕೊಡಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಮಿಕ್ಕಿದ ನಾನು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 1 ಲಕ್ಷ ಅಂದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಮಹೇಂದ್ರ ತಾರ್ ಸಿಬಿಲ್ ತುಂಬಾ ಚೆನ್ನಾಗಿದ್ರೆ 1 ಲಕ್ಷ ಡಿಪಿ ಮಾಡಿದ್ರೆ ನಾನು ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಸಿಬಿಲ್ ಕ್ರೆಡಿಟ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಮತ್ತೊಂದು ಮಹೇಂದ್ರ ತಾರ್ ನೀವು ನೋಡ್ತಾ ಇರ್ಬೋದು. ಇದು ಬಂದು CID ಇಂಜಿನ್ ಜೊತೆ ಬರುವಂತದ್ದು, K05 ಅಂದ್ರೆ ಬೆಂಗಳೂರು ನೋಂದಾಯಿತ ಗಾಡಿ ಇದಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಸರ್? ಸರ್, ಇದು 2016 ಮಾಡಲ್, ಸೆಕೆಂಡ್ ಓನರ್. ಓಕೆ, 27,000 ಓಡಿದೆ ಅಷ್ಟೇ. ನಿಮ್ಗೆ ಇದು ಆಫ್ಟರ್ ಮಾರ್ಕೆಟ್ ಜಿಪ್ಸಿ ಅಲಾಯ್ ವೀಲ್ಸ್ ಹಾಕ್ಸಿದ್ರೆ, ರೋಡ್ ಸೈಡ್ ಫೇಸಿಂಗ್ ಸೀಟ್ಸ್ ಹಾಕ್ಸಿದ್ರೆ ಸರ್. ಓಕೆ, ರೋಡ್ ಸೈಡ್ ಫೇಸಿಂಗ್, ಆಫ್ಟರ್ ಮಾರ್ಕೆಟ್ ಲೈಟ್ಸ್ ಹಾಕ್ಸಿದ್ರೆ. ಓಕೆ, 27,000 ಓಡಿದೆ ಸರ್. ಡೀಸೆಲ್? ಇದು ಡೀಸೆಲ್ ಸರ್. ಓಕೆ, ಆಟೋಮೆಟಿಕ್ ಮ್ಯಾನ್ಯುವಲ್? ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. 4x4 ಎಷ್ಟು ಓಡಿದೆ ಇದು? ಬರೀ 27,000. 27,000 ಶೋರೂಮ್ ಇಷ್ಟು ಇದಕ್ಕೆ? 100%. ಓಕೆ, ಕೋಟಿಂಗ್ ಪ್ರೈಸ್ ಏನಿದೆ ಇದಕ್ಕೆ? ಇದು 9 ಲ್ಯಾಕ್ಸ್ ಹೇಳ್ತಾರೆ ಸರ್, ಒಂದು 850 ಅಂತ ಕೊಡ್ತಾರೆ. ಓಕೆ, 9 ಲ್ಯಾಕ್ಸ್ ಅಂದರೆ 9 ಲಕ್ಷ ಹೇಳ್ತಿದ್ದಾರೆ. ಸೊ ಒಂದು 8,50,000 ಅಂದರೆ 8,50,000 ರೇಂಜಲ್ಲಿ ಸೊ ನಿಮ್ಗೆ ಇದಾಗುತ್ತೆ. ಇದರ ಪ್ರೈಸ್ ಇದಕ್ಕೆ? ಸರ್, ಇದು 9 ಲ್ಯಾಕ್ಸ್ ಹೇಳ್ತಾರೆ ಸರ್, ನೆಗೋಷಿಯಬಲ್ ಆಗುತ್ತೆ. ಓಕೆ, 9 ಲಕ್ಷ ನೆಗೋಷಿಯಬಲ್. ಈಗ ಡೌನ್ ಪೇಮೆಂಟ್ ಅಂತ ಬಂದರೆ ಈ ಗಾಡಿಗೆಲ್ಲ ಎಷ್ಟಾಗುತ್ತೆ ಇದಕ್ಕೆ? ಯಾಕಂದ್ರೆ ಮಾಡಲ್ ಸ್ವಲ್ಪ ಹಳೇದು ಇದೆ. 1 ಲಕ್ಷ ಮಾಡಬೇಕು ಇದಕ್ಕೂ ಕೂಡ. 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಅರೌಂಡ್ ಬಿಟ್ವೀನ್ 7-8 ಲ್ಯಾಕ್ಸ್ ಲೋನ್ ಆಗುತ್ತೆ. ಓಕೆ, ನಿಮ್ಮ ಕಾರ್ ಶೋರೂಮ್ ಹೆಸರು ಕಾರ್ ಮ್ಯಾಕ್ಸ್? ಕಾರ್ ಮ್ಯಾಕ್ಸ್. ಅಡ್ರೆಸ್ ಎಲ್ಲಿ ಬರುತ್ತೆ ಇದು? ಸರ್, ಇದು ಕಾರ್ ಮ್ಯಾಕ್ಸ್ ಅಂತ ನಿಯರ್ ಸಿದ್ದಾಪಸ್ಕೋರ್ MG ರೋಡಲ್ಲಿ ಬರುತ್ತೆ. ಇವಾಗ ಹೊಸದಾಗಿ ಪೂಜಾರಿ ಫಿಶ್ ಲ್ಯಾಂಡ್ ಆಗಿದೆಯಲ್ಲ ಸರ್, ಅದ್ರ ಪಕ್ಕ. ಓಕೆ ಸರ್, ಇವಾಗ ಲೋನ್ ಅಂತ ಬಂದರೆ ಡಾಕ್ಯುಮೆಂಟ್ ಏನೇನು ಕೊಡಬೇಕಾಗುತ್ತೆ ಸರ್? ಪ್ಯಾನು, ಆಧಾರು, 6 months ಬ್ಯಾಂಕ್ ಸ್ಟೇಟ್ಮೆಂಟು, ಬಿಸ್ನೆಸ್ ಮಾಡ್ತಿದ್ರೆ IT ಇಲ್ಲ GST, ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ ಸ್ಯಾಲ್ರಿ ಸ್ಲಿಪ್ಪು, ಏನಾದ್ರು ಅಗ್ರಿಕಲ್ಚರಲ್ ಆಗಿದ್ರೆ ಜಸ್ಟ್ RTC ನಂಬರ್ ಇದ್ರೆ ಸಾಕಾಗುತ್ತೆ. RTC ನಂಬರ್ ಇದ್ರೆ ಸಾಕು. RTC ಇದ್ರೆ ಎಷ್ಟು ಎಕರೆ RTC ಇದ್ರೆ ಮಾಡಿಸ್ಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಫಂಡ್ ಮಾಡ್ತೀವಿ. ಓಕೆ ಸರ್, ಮತ್ತೊಂದು ತಾರ್ ನೀವು ನೋಡ್ತಾ ಹೋಗೋದು K01 ಅಂದರೆ ಬೆಂಗಳೂರು ನೋಂದಾಯಿತ ಕಾರ್ ಇದಾಗಿರುತ್ತೆ, ವಿತ್ ಅಲವೆಲ್ಸ್ ಬರುವಂಥ ಗಾಡಿ ಇದು. ಕಂಪ್ಲೀಟ್ ತಾರ್ನು ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ, ರೆಡ್ ಕಲರಲ್ಲಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಸರ್, ಮಾಡಲ್ ಇದು? 23 ಮಾಡಲ್ ಇದು. 2023 ಮಾಡಲ್. ಓನರ್? ಸಿಂಗಲ್ ಓನರ್ ಸರ್. ಪೆಟ್ರೋಲ್ ಡೀಸೆಲ್? ಡೀಸೆಲ್ 4x4 ಹಾರ್ಟ್ ಟಾಪ್. ಹಾರ್ಟ್ ಟಾಪ್, 4x4. ಮ್ಯಾನ್ಯುವಲ್ ಆಟೋಮೆಟಿಕ್? ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಎಷ್ಟು ಓಡಿದೆ ಇದು? 27,000 ಓಡಿದೆ ಸರ್. ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಮೈಲೇಜ್ ಎಲ್ಲ ತಾರ್ ನಿಮಗೆ ಒಂದು 12-13 ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಪ್ರೈಸ್ ಏನಿದೆ ಇದ್ರದ್ದು? ಸರ್, ಇದು ಆಸ್ಕಿಂಗ್ ಪ್ರೈಸ್ ಬಂದು 18,25,000 ಇದೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ, 18,25,000. ಹೊಸದು ಎಷ್ಟಿದೆ ಸರ್? ಹೊಸದು 21 ಲ್ಯಾಕ್ಸ್ ಏನೇ ಇದೆ ಸರ್. 21 ಲ್ಯಾಕ್ಸ್ ಇದೆ, ಒಂದು 3 ಲಕ್ಷ ಡಿಫ್ರೆನ್ಸ್ ಅಷ್ಟೇ ಅಲ್ಲಿಗೆ. ಅಂದ್ರೆ ಇನ್ನೂ ಸಿಕ್ಕಿದ್ರು 7 months ಓಲ್ಡ್ ವೆಹಿಕಲ್ ಸರ್. 7 months ಓಲ್ಡ್ ವೆಹಿಕಲ್, ಸೊ ಅದಕ್ಕೋಸ್ಕರ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇದೆ. ಬಿಲೋ 18 ಲ್ಯಾಕ್ಸ್ ಆಗುತ್ತೆ ಸರ್ ಇದು. ಹ್ಞೂ, ಸರ್ವಿಸ್ ಹಿಸ್ಟ್ರಿ ಎಲ್ಲ? ಎಲ್ಲ ನಮ್ಮ ಹತ್ರ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇಲ್ದಿರೋ ವೆಹಿಕಲ್ ಸಜೆಸ್ಟೇ ಮಾಡಲ್ಲ. ಎಷ್ಟು ಗಾಡಿ ಇದೆ ನಿಮ್ಮ ಹತ್ರ? ಅರೌಂಡ್ 40+ ವೆಹಿಕಲ್ ಇದೆ. 40+ ಇದೆ, ತಾರ್ ಒಂದು 4 ಇದೆ ನಿಮ್ಮ ಹತ್ರ? ತಾರ್ ಒಂದು 4 ಇದೆ ಸರ್. ಓಕೆ, ಸೊ ಈಗ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ ಇದಕ್ಕೆ ಅಂದರೆ? ಇದಕ್ಕೆ 1 ಲ್ಯಾಕ್ ಮಾಡಿದ್ರೆ ಸಾಕು ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ? ಆಲ್ ಓವರ್ ಕರ್ನಾಟಕ ಲೋನ್, ಮಿನಿಮಮ್ 1 ಲ್ಯಾಕ್ ಇರುತ್ತೆ ಸರ್. ಮಿನಿಮಮ್ 1 ಲ್ಯಾಕ್ ಇರುತ್ತೆ. ಅವ್ರದ್ದು ಹೆಂಗೆ ಪ್ರೊಫೈಲ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರಿ ಸರ್. ಓಕೆ, ನೆಕ್ಸ್ಟ್ ಮತ್ತೊಂದು ತಾರ್ ನೀವು ನೋಡ್ತಾ ಇರ್ಬೋದು, ಇದು ಕೂಡ 4x4. ಇದು ಬಂದು ನಿಮಗೆ K09 ರಿಜಿಸ್ಟ್ರೇಷನ್, K09 ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಇದರಲ್ಲೂ ಕೂಡ ಅಲವೆಲ್ಸ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಬರುತ್ತೆ ಇಂಥ ಈ ತಾರ್ಗಳಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು. ಇದ್ರ ಬಗ್ಗೆ ಡೀಟೇಲ್ ಮಾಡಲ್ಲ ಸರ್? 2021
ಸಿಂಗಲ್ ಓನರ್ ಸರ್, 50,000 ಓಡಿದೆ. 50,000 ಓಡಿರುತ್ತೆ. ಓಕೆ, ಏನು ಕೋಟಿಂಗ್ ಪ್ರೈಸ್ ಇದಕ್ಕೆ? 15 lakh 50,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 15 lakhs ಅಂತ ಕೊಡ್ತಾರೆ ಸರ್. ಓಕೆ, 15 lakhs 50,000 ಅಂದರೆ 15 lakh 50,000, ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ, ಒಂದು 15 lakhsವರೆಗೂ ಕೂಡ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇಂಟ್ರೆಸ್ಟ್ ಅವ್ರಿಗೆ ಕರೆ ಮಾಡಿ. ಸೊ ಇಲ್ಲೇನು ಹೇಳ್ತಿದ್ದಾರೆ ಪ್ರೈಸ್, ನೀವೇನು ಯೋಚನೆ ಮಾಡೋದಕ್ಕೆ ನೆಸೆಸಿಟಿ ಇರಲ್ಲ, ಬಂದು ಕೂತ್ಕೊಂಡು ಮಾತಾಡಿದ್ರೆ. ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕಾಗುತ್ತೆ? ಇದಕ್ಕೂ ಒಂದು 1.5 lakh ಸರ್. 1.5 lakh ಡೌನ್ ಪೇಮೆಂಟಲ್ಲಿ ಈ ಥರ ಕೂಡ ಸಿಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಮತ್ತೊಂದು, ಇದು ಕೂಡ ನಿಮಗೆ 4x4 ಪೆಟ್ರೋಲ್ ಡೀಸೆಲ್? ಇದು ಡೀಸೆಲ್ ಆಟೋಮೆಟಿಕ್ ಅದು. ಓಕೆ, ಡೀಸೆಲ್ ಆಟೋಮೆಟಿಕ್. ಮಾಡಲು 22 ಮಾಡಲ್ ಸರ್ ಇದು. ಓಕೆ, 2022 ಮಾಡಲು. ಓನರು? ಓನರ್ ಸಿಂಗಲ್ ಓನರ್ ಸರ್ ಇದು. 16,000 ಓಡಿದೆ. ಓಕೆ, ಸಿಂಗಲ್ ಓನರು, 16,000 ಕಿಲೋಮೀಟರ್. K03 ಅಂದ್ರೆ ಇದು ಕೂಡ ಬ್ಯಾಂಗ್ಳೂರ್ ಇಸ್ಟೇಡ್ ವೆಹಿಕಲ್. 22,000 ಕಿಲೋಮೀಟರ್. ಓಕೆ, 22,000 ಕಿಲೋಮೀಟರ್ ಡ್ರಿವನ್. ಪೆಟ್ರೋಲ್ ಡೀಸೆಲ್? ಇದು ಡೀಸೆಲ್ ಸರ್ ಇದು. ಓಕೆ, ಆಟೋಮೆಟಿಕ್ ಮ್ಯಾನ್ಯುಲ್? ಆಟೋಮೆಟಿಕ್ ಇದು. ಇದು ಆಫ್ಟರ್ ಮಾರ್ಕೆಟ್ ಇದಾಕ್ಸಿದ್ದಾರೆ ನಿಮ್ಗೆ, ಹೆಡ್ ಲೈಟ್ಸ್ ಹಾಕ್ಸಿದ್ದಾರೆ, ಗ್ರಿಪ್ಪರ್ ಹಾಕ್ಸಿದ್ದಾರೆ, ಅಂಡ್ ಎಲೆಕ್ಟ್ರಿಕ್ ಸ್ಟೆಪ್ಸ್ ಹಾಕ್ಸಿದ್ರೆ. ಇದೆಲ್ಲ ಲಕ್ಸುರಿ ವೆಹಿಕಲ್ಸ್ಗೆ ಬರೋದು. ಇದೇ ಅರೌಂಡ್ 70,000 ಇದೆ ಸರ್ ಕಾಸ್ಟು. ಓಕೆ, ಇವೆಲ್ಲನೂ ಕೂಡ ಎಕ್ಸ್ಟ್ರಾ ಹಾಕ್ಸಿರೋದು. ಇದೆಲ್ಲ ಆಕ್ಸೆಸರೀಸ್. ಆಕ್ಸೆಸರೀಸ್ ಅರೌಂಡ್ 1 lakh ಫಿಟ್ಟಿಂಗ್ ಇದೆ. ಆಫ್ಟರ್ ಮಾರ್ಕೆಟ್ ಹೆಡ್ ಲೈಟ್, ಆಫ್ಟರ್ ಮಾರ್ಕೆಟ್ ಟೈಲ್ಯಾಂಪ್ಸ್ ಹಾಕ್ಸಿದ್ದಾರೆ, ಒಳಗಡೆ ಹ್ಯಾಂಡ್ ಗ್ರಿಪ್ಪರ್ಸು, ಓಕೆ, ಸೀಟ್ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ ಸರ್. ಏನಿದೆ ಕೋಟಿಂಗ್ ಪ್ರೈಸ್ ಇದಕ್ಕೆ? ಇದಕ್ಕೆ 18,65,000 ಹೇಳ್ತಾರೆ ಸರ್. ಓಕೆ, 18,65,000, 18,65,000 ನೆಗೋಷಿಯಬಲ್. ಇದಕ್ಕೆ ಡೌನ್ ಪೇಮೆಂಟ್ ಏನು ಎಕ್ಸ್ಪೆಕ್ಟ್ ಮಾಡೋದು? ಇದಕ್ಕೂ ಸರ್ ತಾರ್ ಅಂದಮೇಲೆ ಎಲ್ಲದಕ್ಕೂ ಒಂದೇ ಸರ್, 1-1.5 lakh ಈ ಥರ ಮಿನಿಮಮ್ ಡೌನ್ ಪೇಮೆಂಟ್ ಇದೆ ಇರುತ್ತೆ ಎಲ್ಲ ತಾರ್ಗೂ ನಿಮ್ಮ ಹತ್ರ ಇರೋದು. ಓಕೆ,